ಒಳ್ಳೆ ಜಾಗ, ಇಲ್ಲೊಂದು ಸಿನಿಮಾ ಕ್ಲಾಪ್ ಕೂಡ ಖುಷಿ, ಎಷ್ಟು ಖುಷಿ ಆಗ್ತಿದೆ, ತುಂಬಾ ತುಂಬಾನೇ ಖುಷಿ ಆಗ್ತಿದೆ. ನಮ್ಮ ಶ್ರೀನಿ ಅವರು ಮಾಡ್ತಿರೋ ಮೂರನೇ ಸಿನಿಮಾ ಹೀರೋ ಆಗಿ ಆ್ಯಂಡ್ ಡೈರೆಕ್ಷನು ಅವರೇ ಮಾಡ್ತಿರೋದು. ಸೊ ನಾವು ಮುಂಚಿಂದನೂ ಫ್ರೆಂಡ್ಸ್, ಖುಷಿ ಆಯಿತು ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ. ಓಲ್ಡ್ ಮಂಕ್ ಅಂದರೆ ನಿಮಗೆ ನೆನಪಾಗತ್ತೆ ನೈಟ್ ಹೊತ್ತು. ಓಲ್ಡ್ ಮಾಂಕ್ ಅಂದರೆ ಎಕ್ಸಾಕ್ಟ್ ಮೀನಿಂಗ್ ಮಾಂಕ್ ಅಂದರೆ ನಿಮಗೆ ಗೊತ್ತಲ್ಲ, ಓಲ್ಡ್ ಅಂದರೆ ಹಳೆ ಹಳೆ. ಹೌದು, ನಿಮಗೂ ಅದೇನಾ ಬಂದಿದ್ದು? ಸೇಮ್. ಸೊ ಇಡೀ ಎಂಟೈರ್ ಓಲ್ಡ್ ಮಾಂಕ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಅದಿತಿ ಪ್ರಭುದೇವ್ ಅವರು ಇದ್ದಾರೆ, ನಮ್ಮ ಶ್ರೀನಿ ಅವರು ಇದ್ದಾರೆ, ಆ್ಯಂಡ್ ಶ್ರೀಕಾಂತ್ ಸರ್ ಕರೆದಿದ್ದು. ಸೊ ಇಡೀ ಎಂಟೈರ್ ಟೀಮ್ಗೆ ಆಗೇನ್ ಆಲ್ ದಿ ಬೆಸ್ಟ್. ನಿಮ್ಮ ಸಿನಿಮಾ ನಿರೀಕ್ಷೆ ಯಾವಾಗ ಮಾಡಬಹುದು? ಯಾವಾಗ ಏನೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ, ಏಪ್ರಿಲ್ ಅಂತ ಅನ್ಕೊಂಡಿದ್ದೀನಿ ಸರ್, ಏಪ್ರಿಲ್ ಅಂತ ಅನ್ಕೊಂಡಿದ್ದೀನಿ. ಸೆನ್ಸರ್ ಆದ್ಮೇಲೆ ಡೇಟ್ ಅನ್ಸಕ್ಕೆ. ಆಲ್ಮೋಸ್ಟ್ ಈಗ ಏಪ್ರಿಲ್ ಅಲ್ಲಿ ಸೂಪರ್ ಸ್ಟಾರ್ಗಳು ಸಿನಿಮಾ ಬರ್ತಿದೆ, ನಿಮ್ದು ಒಂದು, ನೀವು ಸೂಪರ್ ಸ್ಟಾರ್ ಅದು ಬೇರೆ ವಿಚಾರ, ಬಟ್ ಮೂರು ಸಿನಿಮಾಗಳು ಒಟ್ಟಿಗೆ ಬಂದಾಗ ಫ್ಯಾನ್ಸ್ ಹೇಗೆ ತಗೋತಾರೆ ಸರ್? ಯಾರ್ದು ಫಸ್ಟ್ ಬರುತ್ತೋ ಅವರು, ಅಂದ್ರೆ ಸೀನಿಯರ್ಸ್ ಬಂದ್ರೆ ಅಫ್ಕೋರ್ಸ್ ನಾವು ಮುಂದೆ ಹೋಗೇ ಹೋಗ್ತೀವಿ. ಸೊ ಆ ಥರ ಎಲ್ಲ ಏನಿಲ್ಲ ಸರ್, ಎಲ್ಲರದ್ದು ಆದ್ಮೇಲೆ. ಆಡಿಯೋನ ಟ್ರೈಲರ್ ಮಾರ್ಚ್ ತಿಂಗಳಲ್ಲಿ ಆಡಿಯೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಯ ಆಂಜನೇಯ. ಅಂದರೆ